ಹೇ ಎವ್ರಿವನ್, ದಿಸ್ ಇಸ್ ಸಾಗರ್. ನೀವು ನೋಡ್ತಾ ಇರೋದು ಪಾತ್ವೇ ಟು ಅರ್ನ್. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬೆಸ್ಟ್ ಕ್ರಿಪ್ಟೋ ಲೋಟ್ನ ಅರ್ನಿಂಗ್ ಮಾಡೋಣ. ಹೌದು ಗೈಸ್, ತುಂಬ ಸಿಂಪಲ್ ಅರ್ನಿಂಗ್ ಇದೆ, ಬೆಸ್ಟ್ ಅರ್ನಿಂಗ್ ಇದೆ, ಲೈಫ್ ಲಾಂಗ್ ಕೂಡ ಅರ್ನಿಂಗ್ ಮಾಡ್ಕೋಬೋದು. ಕ್ರಿಪ್ಟೋ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ, ಒಂದು ತಿಂಗಳಿರೋ ಅಮೌಂಟು ಒಂದು ಹೆಂಗೆ ಡಬಲ್ ಆಗಿರುತ್ತೋ ನಿಮಗೆ ಎಕ್ಸ್ಪೆಕ್ಟೇಷನ್ಗೆ ಡಬಲ್ ಆಗಿರುತ್ತೆ, ಅದೇ ಎಕ್ಸ್ಪೆಕ್ಟೇಷನ್ಗಿಂತ ಕಡಿಮೆನೂ ಕೂಡ ಆಗಿರುತ್ತೆ. ಹಾಗಾದರೆ ಬನ್ನಿ ಗೈಸ್, ತಡ ಮಾಡದೆ ಅರ್ನಿಂಗ್ ಸ್ಟಾರ್ಟ್ ಮಾಡೋಣ. ಬೇಗ ಬನ್ನಿ, ಸ್ಟಾರ್ಟ್ ಮಾಡಿಬಿಡೋಣ. ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ನ ಕೊಟ್ಟಿರ್ತೀನಿ, ಬೇಗ ಬಂದು ಜಾಯ್ನ್ ಆಗಿ ಲೂಟ್ಸ್ನ ಮಿಸ್ ಮಾಡ್ಕೋಬೇಡಿ. ಫ್ರೀಯಾಗಿ ಲೂಟ್ನ ಕೊಡ್ತಿರ್ತೀನಿ, ನೋಡ್ಕೋಬೋದು. ಇಲ್ಲಿ ತುಂಬ ಜನ ಅರ್ನಿಂಗ್ ಮಾಡಿ ಪೇಮೆಂಟ್ ಕೂಡ ಕಳಿಸ್ತಾರೆ. ಎಷ್ಟೊಂದು ಜನ ಹೇಳ್ತಾರೆ ಶಾಪಕ್ಸ್ ಪೇಮೆಂಟ್ ಕೊಡ್ತಿಲ್ಲ ಅಂತ, ತುಂಬ ಪೇಮೆಂಟ್ ಕೊಡ್ತಾ ಇದೆ. ಅದೇ ರೀತಿ ಈಗ ಓವರ್ ಆಗಿದೆ. ಇದೇ ಥರ ಅರ್ನಿಂಗ್ ಬೇಕು ಅಂದರೆ ಬೇಗ ಟೆಲಿಗ್ರಾಮ್ಗೆ ಬಂದು ಜಾಯ್ನ್ ಆಗಿ. ಈ ಒಂದು ಆ್ಯಪ್ ಲಿಂಕ್ನ ಕೂಡ ಟೆಲಿಗ್ರಾಮ್ ಕೊಟ್ಟಿರ್ತೀನಿ, ಬಂದು ಕ್ಲಿಕ್ ಮಾಡ್ಕೊಂಡು ಓಪನ್ನ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ಯಾವ ರೀತಿ ಇಂಟರ್ಫೇಸ್ ಬರುತ್ತೆ ತೋರಿಸ್ತೀನಿ ಗೈಸ್. ಲಿಂಕ್ನ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡಾಗ ನಿಮಗೆ ಗೂಗಲಲ್ಲಿ ಈ ಒಂದು ಪೇಜ್ ಬರುತ್ತೆ, ಕ್ರಿಯೇಟ್ ಅಕೌಂಟ್ ಅಂತ. ಹೌದು, ಇದು ಕ್ರಿಪ್ಟೋ ಅರ್ನಿಂಗ್ ಆಗಿದೆ. ಫಸ್ಟ್ ಮೊಬೈಲ್ ನಂಬರ್ನ ಹಾಕಿ, ಲಾಗಿನ್ ಪಾಸ್ವರ್ಡ್ ಹಾಕಿ, ಸೆಕ್ಯೂರಿಟಿ ಪಾಸ್ವರ್ಡ್ ಎರಡೂ ಒಂದೇ ಇರಲಿ. ನೆಕ್ಸ್ಟ್ ಕ್ಯಾ ಒಂದು ರೆಫರ್ ಕೋಡ್ ಇರುತ್ತೆ, ಅದೇ ಇರಲಿ. ನೆಕ್ಸ್ಟ್ ಅಟ್ಯಾಚ್ ಆಗಿರೋ ಒಂದು ಕ್ಯಾಪ್ಚ ಕೋಡ್ನ 8F9 ಅಂತ ಇದಲ್ವಾ, ನಿಮಗೆ ಬೇರೆ ಇರುತ್ತೆ ಅದನ್ನ ಟೈಪ್ ಮಾಡಿಕೊಂಡು ಅಲ್ಲಿ ಸೈನ್ ಅಪ್ ಆರೋ ಮಾರ್ಕ್ ಇದಲ್ವಾ, ಎರಡಲ್ಲಿ ಯಾವುದೋ ಒಂದು ಕ್ಲಿಕ್ ಮಾಡಿಕೊಂಡು ರಿಜಿಸ್ಟರ್ ಆಗಿ. ರಿಜಿಸ್ಟರ್ ಆದಮೇಲೆ ಇಷ್ಟೇ ಗೈಸ್, ನಿಮ್ಮ ಒಂದು ಅಕೌಂಟು ಇನ್ಸ್ಟೆಂಟಾಗಿ ರಿಜಿಸ್ಟರ್ ಆಗುತ್ತೆ. ಒಂದು ಅನೌನ್ಸ್ಮೆಂಟ್ ಇರುತ್ತೆ, ಆ ಒಂದು ಅನೌನ್ಸ್ಮೆಂಟ್ ಏನಂತ ಆ್ಯಪಲ್ನ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಅದನ್ನು ಕ್ಲೋಸ್ನ ಮಾಡ್ಕೊಳ್ಳಿ. ಕ್ಲೋಸ್ನ ಮಾಡ್ಕೊಂಡಾಗ ಪಟ್ ಅಂತ ನಿಮಗೆ 5000 TRX, ಹೌದು ಮೈನಿಂಗಲ್ಲಿ ನಿಮಗೆ 5000 TRX ಫ್ರೀಯಾಗಿ ಸಿಕ್ಕಿರುತ್ತೆ. ವಿಡ್ರಾ ಹೇಗೆ ಮಾಡ್ಕೋಬೇಕು, ಹೇಗೆ ಯಾವ ರೀತಿ ಅರ್ನಿಂಗ್ ಮಾಡ್ಕೋಬೇಕು ಅಂತ ಮುಂದೆ ಹೇಳ್ತಾ ಇರ್ತೀನಿ. ಹೇಗೆ ಕೆಳಗಡೆ ನೋಡ್ಕೋಬೋದು, ಮೈನ್ ಅಂತ ಇರುತ್ತೆ, ಮೈನ ಕ್ಲಿಕ್ ಮಾಡ್ಕೊಳ್ಳಿ. ಮೈನ ಕ್ಲಿಕ್ ಮಾಡಿಕೊಂಡು ಡೆಪಾಸಿಟ್ಗೆ ಬರ್ತೀರಾ. ಡೆಪಾಸಿಟಲ್ಲಿ ನಿಮಗೆ ಒಂದು ನಿಮಿಷ ಗೈಸ್, ನಾನು ಲೈವಲ್ಲಿ ತೋರಿಸ್ಬಿಡ್ತೀನಿ. ನೋಡ್ಕೋಬೋದು ಇಲ್ಲಿ ವಿಡ್ರಾ ಮತ್ತು ಡೆಪಾಸಿಟ್ ಅಂತ ಇದೆ. ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಎರಡು ಥರ ಬರುತ್ತೆ, ಒಂದು ಬೇಸಿಕ್ ಅಕೌಂಟು, ಒಂದು ಪ್ರಮೋಷನ್ ಅಕೌಂಟ್ ಅಂತ. ಅಲ್ಲಿ ಬೇಸಿಕ್ ಅಕೌಂಟ್ನ ಕ್ಲಿಕ್ ಮಾಡಿಕೊಂಡು ಈ ಒಂದು ಪೇಜ್ಗೆ ಬರುತ್ತೆ, ಇದರಲ್ಲಿ ಕಾಪಿನ ಅಡ್ರೆಸ್ ಮಾಡ್ಕೊಳ್ಳಿ. ಕಾಪಿ ಅಡ್ರೆಸ್ ಮಾಡ್ಕೊಂಡಾಗ ನಿಮಗೆ ಬಿನಾನ್ಸು, ಕಾಯಿನ್ ಮತ್ತು ಕಾಯಿನ್ DCXು, ಕಾಯಿನ್ ಸ್ವಿಚ್ಚು, ಈ ಥರ ಎಷ್ಟೊಂದು ಸಪೋರ್ಟಿಂಗ್ ಆ್ಯಪ್ಸ್ ಇರುತ್ತೆ ಅಲ್ವಾ, ಅದು ಕ್ಲಿಕ್ ಮಾಡಿಕೊಂಡು ನಿಮಗೆ TRX ಇದ್ದರೆ ಅಕಸ್ಮಾತ್ TRX ಇಲ್ಲ ಅಂದ್ರೇ ಏನು ಮಾಡ್ಕೋಬೇಕು ಅಂದರೆ ಬೈ ಮಾಡಿಕೊಂಡು ಇದಕ್ಕೆ TRX ಹತ್ತು ಇಲ್ಲ 5 ಇಲ್ಲ 20 ಸಾಕು, ಮ್ಯಾಕ್ಸಿಮಮ್ ಒಂದು 20 TRX ಡೆಪಾಸಿಟ್ ಮಾಡ್ಕೊಳ್ಳಿ ಗೈಸ್. ಹೌದು, ನೀವು ಎಷ್ಟು ಡೆಪಾಸಿಟ್ ಮಾಡ್ತಿರೋ ಆ ಒಂದು ಡೆಪಾಸಿಟ್ ಮೇಲೆ 5% ನಿಮಗೆ ಇವರು ಡೈಲಿ ವಿಡ್ರಾ ಬೇಸ್ನ ಕೊಡ್ತಾರೆ. ಈಗ ನಾನು 20 TRX ಈ ಒಂದು ಆ್ಯಪಲ್ಲಿ ನಾನು ಇನ್ವೆಸ್ಟ್ನ ಮಾಡಿದ್ದೀನಿ. ನೋಡ್ಕೋಬೋದು 20 TRX ಕಂಪ್ಲೀಟ್ ಆಗಿದೆ. ಈ ಒಂದು 20 TRX ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ರೀಚಾರ್ಜ್ ಕಂಪ್ಲೀಟೆಡ್ ಅಂತ ನೋಡಿ ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಆವಾಗ ನೀವು ಯಾವಾಗ ರೀಚಾರ್ಜ್ ಮಾಡಿರ್ತೀರೋ ಆವಾಗ ಇಲ್ಲಿ ರೀಚಾರ್ಜ್ ಕಂಪ್ಲೀಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಆವಾಗ ಮಾತ್ರ ನಿಮಗೆ ವ್ಯಾಲೆಟಲ್ಲಿ ಆ ಒಂದು TRX ಎಷ್ಟು ಮಾಡಿರ್ತೀರೋ ಆವಾಗ ಶೋ ಆಗುತ್ತೆ, ಇಲ್ಲ ಅಂದರೆ ಶೋ ಆಗಲ್ಲ ಗೈಸ್. ನೀವು ರೀಚಾರ್ಜ್ ಮಾಡಿನೂ ವ್ಯರ್ಥ. ಸೊ ಇಲ್ಲಿ ನೋಡ್ಕೋಬೋದು 5020 ಸ್ಟಾರ್ಟಿಂಗ್, 5000 TRX ಫ್ರೀಯಾಗಿ ಕೊಟ್ಟರು. ನಾನು 20 TRX ನೋಡಿಕೊಂಡೆ, ಈ 20 TRX ಡೆಪಾಸಿಟ್ ಮಾಡಿದೆ. ಆ 20 TRX ಐ 5% ವಿಡ್ರಾನ ಡೈಲಿ ನಾನು ವಿಡ್ರಾ ಮಾಡ್ಕೋಬೋದು. 5% ಎಷ್ಟಾಗುತ್ತೆ ಅಂದರೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಹಬ್ಬ ಅಂದರೆ 1 TRX ಆಗುತ್ತೆ, $1 ₹5. ನಾನು 20 TRX ಅಂದರೆ ಒಂದು ₹80 ಆಗಿರ್ಬೋದು. ಈ ₹80 ಒಂದು 18-19 ದಿನ ನಾನು ವಿಡ್ರಾ ಮಾಡ್ಕೊಂಡೆ ಅಂದರೆ ನೆಕ್ಸ್ಟು ಇದು ಎಷ್ಟು ದಿನ ನಡೆಯುತ್ತೋ ಅಷ್ಟು ದಿನ ನನಗೆ ಪ್ರಾಫಿಟ್ ಆಗಿರುತ್ತೆ. ಸೊ ಈ ಒಂದು ಮೈಂಡ್ ಸೆಟ್ಟಿಂದ ಅರ್ನಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾರೂ ಕೂಡ ಮಿಸ್ ಮಾಡ್ಕೋಬೇಡ್ರಿ. ನಿಮಗೆ ಈ TRX ಇಲ್ವಾ, ಸ್ಟಾರ್ಟಿಂಗ್ 5 TRX ಡೆಪಾಸಿಟ್ ಮಾಡ್ಕೊಳ್ಳಿ. 5 TRX ಡೆಪಾಸಿಟ್ ಮಾಡ್ಕೊಂಡ್ರೆ ನಿಮಗೆ 0.25 TRX ಡೈಲಿ ವಿಡ್ರಾ ಸಿಗುತ್ತೆ. ಅದು ನಿಮಗೆ ಎಷ್ಟು ಬೇಕಾದ್ರೂ ಅರ್ನಿಂಗ್ ಮುಂದೆಗಡೆ ಆಗಬಹುದು. ಸ್ಟಾರ್ಟಿಂಗ್ 20 ದಿನ ನಿಮ್ಮ TRX ರಿಕವರ್ ಆಗಿಬಿಟ್ರೆ ನೆಕ್ಸ್ಟ್ 1 ಮಂತೇ ನಡೀಲಿ, 2 ಮಂತೇ ನಡೀಲಿ, ಅದು ನಿಮ್ಮ ಪ್ರಾಫಿಟ್ ವೇ ಆಗಿರುತ್ತೆ. ಈ ಒಂದು ಮೈಂಡ್ ಸೆಟ್ಟಿಂದ ಅರ್ನಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ ಗೈಸ್. ಅದೇ ರೀತಿ ಈ ಒಂದು ಆ್ಯಪ್ನಲ್ಲಿ ಇನ್ನೂ ಏನೇನು ಹೊಸದಾಗಿದೆ ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಡೆಪಾಸಿಟ್ ಅಂತ ಹೇಳ್ಕೊಟ್ಟೆ, ಡೆಪಾಸಿಟ್ನ ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬೋದು. ಇಲ್ಲಿ ಬೇಸಿಕ್ ಮತ್ತು ಪ್ರಮೋಷನ್ನು, ಈ ಬೇಸಿಕ್ನ ಕ್ಲಿಕ್ ಮಾಡ್ಕೊಂಡು ನೀವು ಇದನ್ನ ಕಾಪಿ ಮಾಡ್ಕೊಂಡು ಯಾವ ಅಕೌಂಟ್ ಯೂಸ್ ಮಾಡ್ತಿರೋ ಆ ಒಂದು ಅಕೌಂಟಿಂದ ನೀವು ಇದಕ್ಕೆ ಡೆಪಾಸಿಟ್ ಮಾಡ್ಕೋಬೋದು. ನೆಕ್ಸ್ಟ್ ವಿಡ್ರಾ ತೋರಿಸ್ತೀನಿ. ಆಮೇಲೆ ನೆಕ್ಸ್ಟ್ ಶೇರ್ ಅಂತ ಇದೆ ನೋಡಿ, ಆ ಶೇರ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು QR ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಗೆ ಕಾಪಿ ಬರುತ್ತೆ, ಒಂದು ಕೋಡ್ ಬರುತ್ತೆ. ಆ ಕೋಡ್ ಯೂಸ್ ಮಾಡ್ಕೊಂಡು ನಿಮ್ಮ ಫ್ರೆಂಡು ಅಥವಾ ನಿಮ್ಮ ಫ್ಯಾಮಿಲಿ ಯಾವಾಗಾದ್ರು ಇನ್ವೆಸ್ಟ್ ಮಾಡೋಂಗಿದ್ರೆ, ಮೀನ್ಸ್ TRX ಅರ್ನ್ ಮಾಡೋಂಗಿದ್ರೆ ಅವ್ರಿಗೆ ಶೇರ್ ಮಾಡಿದ್ರೆ ಈ ಥರ ಒಂದು Level 1, Level 2, Level 3 ಈ ಮೂರು ರೀತಿಯಲ್ಲಿ ನಿಮಗೆ ಕಮಿಷನ್ ಕೂಡ ಕೊಡ್ತಾರೆ. ಅದು ಲೈಫ್ ಲಾಂಗ್ ಇರುತ್ತೆ. ಸ್ಟಾರ್ಟಿಂಗ್ 5%, 10%, 2% ಈ ಥರ ಕಮಿಷನ್ನ ಕೊಡ್ತಾರೆ. ಅದು ನಿಮಗೆ ರೆಫರ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇಲ್ಲಿ ಟೀಮ್ ಅಂತ ಇರುತ್ತೆ ನೋಡಿ, ಇಲ್ಲಿ ನೋಡ್ಕೋಬೋದು Level 1, Level 2, Level 3 ಈ ಮೂರು ರೀತಿ. ಈಗ ನಿಮ್ಮ ಫ್ರೆಂಡ್ಗೆ ಇನ್ವೈಟ್ ಮಾಡಿರ್ತೀರಾ, ಅದು Level 1 ಆಗ್ತಾರೆ. ನಿಮ್ಮ ಫ್ರೆಂಡ್ ಇನ್ನೊಬ್ಬ ಫ್ರೆಂಡ್ನ ಯೂಸ್ ಇನ್ವೈಟ್ ಮಾಡಿರ್ತಾರೆ, ಅದು Level 2 ಆಗ್ತಾರೆ. ಆ ಫ್ರೆಂಡು ಮತ್ತೊಬ್ಬ ಫ್ರೆಂಡ್ನ ಇನ್ವೈಟ್ ಮಾಡಿರ್ತಾರೆ, ಅದು Level 3. ಈ ಮೂರು ವೇಯಲ್ಲಿ ನಿಮಗೆ ಟೀಮ್ ಕೂಡ ಕಮಿಷನ್ ಸಿಗುತ್ತೆ. ನಿಮಗೆ ವೆಬ್ಸೈಟ್ ಇಷ್ಟ ಆಗಿಲ್ಲ ಅಂದರೆ ಡೈರೆಕ್ಟ್ ಆ್ಯಪ್ನ ಕೂಡ ಇನ್ಸ್ಟಾಲ್ ಮಾಡ್ಕೋಬೋದು. ಇಲ್ಲಿ ಆ್ಯಪ್ ಅಂತ ನೋಡಿ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಎಲ್ಲ ಆದಮೇಲೆ ಮೊದಲಂತೆ ಓಪನ್ನ ಮಾಡ್ಕೊಳ್ಳಿ. ನಾರ್ಮಲ್ ರೀತಿ ಓಪನ್ ಆಗಿರುತ್ತೆ. ಇಲ್ಲಿ ನೋಡ್ಕೋಬೋದು, ನಾನು ಅನೌನ್ಸ್ಮೆಂಟ್ ಹೇಳ್ತೀನಿ ಅಂದಿದೆ. ಫಸ್ಟು ಇದು AAATRX.com ಅಂತ, ಇದು ಒಂದು ಬಿಗ್ .com ಆಗಿದೆ, ಒಂದು ವೆಬ್ಸೈಟ್ ಕೂಡ ಒಂದು ಹೇಳ್ಬೋದು. ಇದೇ ರೀತಿ ಒಂದು ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ. ನೆಕ್ಸ್ಟ್ ಟೆಲಿಗ್ರಾಮ್ ಕಸ್ಟಮರ್ ಸರ್ವಿಸ್, ಏನೋ ಪ್ರಾಬ್ಲಮ್ ಇದೆ ಸರ್ವಿಸ್ ಕೂಡ ಮಾಡ್ಕೋಬೋದು. ನಿಮಗೆ ಟೆಲಿಗ್ರಾಮ್ ಇಷ್ಟ ಇಲ್ಲ ಅಂದರೆ ವಾಟ್ಸಪ್ ಕೂಡ ಸರ್ವಿಸ್ ಮಾಡ್ಕೋಬೋದು. ಇದ್ರದ್ದು ಒಂದು ಗೌರ್ಮೆಂಟ್ ವೈಟ್ ಪೇಪರ್ ಕೂಡ ಅನೌನ್ಸ್ ಆಗಿದೆ. ಇಷ್ಟೇ ಗೈಸ್, ನೋಡ್ಕೋಬೋದು. ಇಲ್ಲಿ ಮಿನಿಮಮ್ ಡೆಪಾಸಿಟ್ 5 TRX ಇದೆ.
ಸೊ ಇದನ್ನ ಕ್ಲೋಸ್ ಮಾಡ್ಕೊಂಬಿಡ್ರಿ. ನಾನು 20 TRX-ನ ಇದೆಲ್ಲ ನೋಡ್ಕೋಬೋದು, TRX ಡೆಪಾಸಿಟ್ ಮಾಡಿದ್ದೀನಿ 20 TRX-ನ ಮಾತ್ರ. ಆ ಒಂದು 20 TRX ವಿಡ್ರಾ ತೋರಿಸ್ತೀನಿ. ಇಲ್ಲೇ ನಾರ್ಮಲ್ ವಿಡ್ರಾ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ನೋಡ್ಕೋಬೋದು 5020 ಇದೆ ಕೆಳಗಡೆ, ನೀವು ಯಾವಾಗ ಬೇಕಾದರೂ ವಿಡ್ರಾ ಮಾಡ್ಕೋಬೋದು ಗೈಸ್. 24x7 ಹೆಂಗೆ ಬೇಕಾದ್ರೂ ವಿಡ್ರಾ ಮಾಡ್ಕೊಳ್ಳಿ, ಡೈಲಿ ವಿಡ್ರಾ ಮಾಡ್ಕೊಳ್ಳಿ. ಒಂದು ದಿನ ಮಿಸ್ ಮಾಡ್ಕೋಬೇಡ್ರಿ. ಒಂದಿನ ಮಿಸ್ ಮಾಡ್ಕೊಂಡ್ರೆ ನಿಮಗೆ 1 TRX ಲಾಸ್ ಆಗುತ್ತೆ. ಸಪೋಸ್ ನೀವು 20 TRX-ನ ಇನ್ವೆಸ್ಟ್ ಮಾಡಿದಿರಿ ಅಂದರೆ ಒಂದು ದಿನ ಮಿಸ್ ಮಾಡಿದ್ರೆ ನಿಮಗೆ 1 TRX ಮಿಸ್ ಆದಂಗೆ. ಅದನ್ನ ನೀವು ಮತ್ತೆ ಸೆಕೆಂಡ್ ಡೇ ಇನ್ವೆಸ್ಟ್ ಮಾಡೋಕ್ಕೆ ಮತ್ತೆ ಆ ಒಂದು TRX ಬಿಟ್ಟಿದ್ದೀನಿ ನೆಕ್ಸ್ಟ್ ಡೇ ನಾನು ವಿಡ್ರಾ ಮಾಡ್ಕೋತೀನಿ ಅದಾಗಲ್ಲ. ಸೊ ಇಲ್ಲಿ ಬೇಸಿಕ್ ಅಕೌಂಟ್ ಇದೆ ನೋಡಿ, ಬೇಸಿಕ್ ಅಕೌಂಟ್ ಇರಲಿ. ನೀವು ಯಾರು ರೆಫರ್ ಮಾಡಿದ್ರೆ ಅವಾಗ ನಿಮಗೆ ಪ್ರಮೋಷನ್ ಅಕೌಂಟ್ ಕೂಡ ಆಗುತ್ತೆ, ಅದನ್ನು ಕೂಡ ವಿಡ್ರಾ ಮಾಡ್ಕೋಬೋದು. ಇಲ್ಲಿ ನೆಕ್ಸ್ಟ್ ಕೋಟ ಅಂತ ನೋಡಿ, ಅಲ್ಲಿ 1 ಟೈಪ್ ಮಾಡ್ಕೊಳ್ಳಿ, ಯಾಕಂದರೆ ನಿಮ್ಮದು ಡೈಲಿ ವಿಡ್ರಾ ಲಿಮಿಟ್ ಬಂದ್ಬಿಟ್ಟು ನನಗೆ 1 ಇದೆ. ಇಲ್ಲಿ ಬೇಸಿಕ್ ಅಕೌಂಟ್ ಇರಲಿ. ಇಲ್ಲಿ ಅಡ್ರೆಸ್ ಇದೆ ನೋಡಿ ನಿಮಗೆ, ಟ್ರಸ್ಟ್ ವ್ಯಾಲೆಟು, ಕಾಯಿನ್ DCX-ಉ, ಈ ಥರ ಎಷ್ಟೋ ಒಂದು ಆ್ಯಪ್ಸ್ ಇರುತ್ತೆ, ಕಾಯಿನ್ ಸ್ವಿಚ್ಚು, ಈ ಥರ ತುಂಬ ಒಂದು. ಆಮೇಲೆ ಇನ್ನೊಂದು WazirX ಇರುತ್ತೆ. ಇದರಲ್ಲಿ TRX-ದು ಡೆಪಾಸಿಟ್ ಅಡ್ರೆಸ್ನ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ನ ಮಾಡ್ಕೊಳ್ಳಿ. ನಾನು ಕಾಪಿ ಮಾಡ್ಕೊಂಬಂದು ಸಿಗ್ತೀನಿ ಗೈಸ್, ನೋಡ್ಕೋಬೋದು. ನಾನು TRX-ದು ಡೆಪಾಸಿಟ್ ಅಡ್ರೆಸ್ನ ಕಾಪಿ ಮಾಡಿಕೊಂಡೆ. ಕಾಪಿ ಮಾಡಿಕೊಂಡು ಇಲ್ಲಿ ಬಂದ್ಬಿಟ್ಟು ಅಡ್ರೆಸ್ನ ಪೇಸ್ಟ್ ಮಾಡಿದ್ದೀನಿ. ಪೇಸ್ಟ್ ಮಾಡ್ಕೊಂಡು ಇಲ್ಲಿ ಸೆಕ್ಯೂರಿಟಿ ಪಾಸ್ವರ್ಡ್ ಕೇಳುತ್ತೆ, ನೀವು ಅಲ್ಲಿ ಏನು ಸೆಕ್ಯೂರಿಟಿ ಪಾಸ್ವರ್ಡ್ ಇಟ್ಟಿದ್ದೀರೋ ಆ ಒಂದು ಸೆಕ್ಯೂರಿಟಿ ಪಾಸ್ವರ್ಡ್ನ ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡು ಕನ್ಫರ್ಮ್ನ ಮಾಡ್ಕೊಳ್ಳಿ. ಕನ್ಫರ್ಮ್ ಮಾಡ್ಕೊಂಡು ನೋಡ್ಕೋಬೋದು ಸಬ್ಮಿಟ್ ಸಕ್ಸಸ್ಫುಲಿ. ನೋಡ್ಕೋಬೋದು 5020 TRX ಇತ್ತು, ಇವಾಗ 5019 TRX ಆಗಿದೆ. ಇವಾಗ ಅದೇ ರೀತಿ ಟ್ರಸ್ಟ್ ವ್ಯಾಲೆಟ್ನ ಓಪನ್ ಮಾಡ್ತಾ ಇದ್ದೀನಿ. ಟ್ರಸ್ಟ್ ವ್ಯಾಲೆಟ್ ಓಪನ್ ಮಾಡ್ಕೊಂಡಾಗ ಬ್ಯಾಕ್ ಬರ್ತೀನಿ. ನೋಡ್ಕೋಬೋದು ಇಲ್ಲಿ ಟ್ರಾನ್ಸ್ಫರ್ ಫಸ್ಟ್ 20 TRX ಮಾಡಿದ್ದೀನಿ, ಇನ್ಸ್ಟೆಂಟಾಗಿ 1 TRX ನನಗೆ ರಿಸೀವ್ ಆಗಿದೆ. ಹೌದು, ವಿದಿನ್ ಎ ಸೆಕೆಂಡ್. ನೋಡ್ಕೋಬೋದು ಇಲ್ಲೇ ಟ್ರಾನ್ಸ್ಫರ್ ಫಸ್ಟ್ 20 TRX, ಅದಕ್ಕೆ ನಾನು ಡೆಪಾಸಿಟ್ ಮಾಡಿದೆ, ಇವಾಗ 1 TRX ವಿಡ್ರಾ ಮಾಡಿದ್ದೀನಿ, ಅದು ನನಗೆ ಇನ್ಸ್ಟೆಂಟಾಗಿ ಕೂಡ ರಿಸೀವ್ ಆಗಿದೆ. ಅಷ್ಟೇ ಗೈಸ್, ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಅರ್ನಿಂಗು. ಯಾರು ಕ್ರಿಪ್ಟೋ ಇಷ್ಟಪಡ್ತೀರೋ ಅವ್ರಿಗೆ ಒಂದು ಹೇಳಿ ಮಾಡಿದ ಅರ್ನಿಂಗ್ ಅಂತ ಹೇಳ್ಕೋಬೋದು. ಇನ್ವೆಸ್ಟ್ ಮಾಡ್ಕೋಬೇಕು ಅಂತ ಬೇಜಾರಾಗಬೇಡ್ರಿ. ಸ್ಟಾರ್ಟಿಂಗ್ 5 TRX ಇನ್ವೆಸ್ಟ್ ಮಾಡ್ಕೊಳ್ಳ್ರಿ, ನಿಮಗೆ ಲೈಫ್ ಲಾಂಗ್ ಅರ್ನಿಂಗ್ ಕೊಡುತ್ತೆ. ನಾನು ಯಾರನ್ನೂ ಫೋರ್ಸ್ ಮಾಡ್ತಾ ಇಲ್ಲ, ನಿಮ್ಮ ಒಂದು ರಿಸ್ಕ್ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳ್ರಿ. ಅಷ್ಟೇ ಗೈಸ್, ಹೇಗಿತ್ತು ಅಂತ ವೀಡಿಯೋ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿರಿ. ವೆಯ್ಟ್ ಗೈಸ್, ಅದಕ್ಕೂ ಮುಂಚೆ ಈ ಒಂದು ವೀಡಿಯೋದಲ್ಲಿ ನಾನು ರ್ಯಾಂಡಮ್ ಕಮೆಂಟ್ ಪಿಕರ್ನ ಗಿವ್ ಅವೇ ಮಾಡ್ತೀನಿ ಅಂತ ಹೇಳಿದ್ದೆ. ಬನ್ನಿ ಗೈಸ್, ಇವಾಗ ಅದನ್ನ ಮಾಡೋಣ. ಹಾಗಾದರೆ ಬನ್ನಿ ಗೈಸ್, ರ್ಯಾಂಡಮ್ ಕಮೆಂಟ್ ಪಿಕ್ಕರ್ ಯಾರು, ಯಾರು ವಿನ್ನರ್ ಆಗಿದ್ದಾರೆ ಅಂತ ನೋಡೋಣ. ಬೇಗ ಬನ್ನಿ. ಇಲ್ಲಿ ನೋಡ್ಕೋಬೋದು ರ್ಯಾಂಡಮ್ ಕಮೆಂಟ್ ಪಿಕ್ಕರ್ ವೆಬ್ಸೈಟ್ಗೆ ಬಂದಿದ್ದೀನಿ. ನಾನು ಅದನ್ನ ಆಲ್ರೆಡಿ ಕಾಪಿ ಮಾಡ್ಕೊಂಡಿದ್ದೀನಿ, ಒಂದು ನಂದು ಯೂಟ್ಯೂಬ್ದು ಲಿಂಕ್ ಅಂದರೆ ಆ ವೀಡಿಯೋ ಲಿಂಕ್ನ. ಇಲ್ಲಿ ಫಿಲ್ಟರ್ ಮಾಡ್ತಾ ಇದ್ದೀನಿ ಡೂಪ್ಲಿಕೇಟ್ ಕಮೆಂಟ್, ಅಂದರೆ ಯಾರು 3-4 ಸಲ 4-5 ಸಲ ಕಮೆಂಟ್ ಮಾಡಿರ್ತಾರೋ ಅದನ್ನ ಒಂದೇ ತೋರಿಸುತ್ತೆ. ಸೊ ಇದಕ್ಕೆ ಕ್ಲಿಕ್ ಮಾಡ್ಕೊತಿದ್ದೀನಿ. ನೆಕ್ಸ್ಟು ಕಮೆಂಟ್ನ ಪಿಕ್ ಮಾಡ್ತಾ ಇದ್ದೀನಿ. 10 ಕಮೆಂಟ್ ಇದೆ, ಅಂದರೆ ಯೂನಿಕ್ ಕಮೆಂಟ್ 10 ಇದೆ. ಇಲ್ಲಿ ನೋಡೋಣ ಯಾರು ವಿನ್ ಆಗ್ಬೋದು ಅಂತ. ಇಲ್ಲಿ ನೋಡ್ಕೋಬೋದು ಕೆ ಅನ್ನೋರು ವಿನ್ ಆಗಿದ್ದಾರೆ. ನೈಸ್ ಬೋ, ನಿಮ್ಮ ಎಲ್ಲ ವೀಡಿಯೋಸ್ ತುಂಬ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಇವ್ರಿಗೆ ನನ್ನ ಕಡೆಯಿಂದ ಒಂದು ಗಿವ್ ಅವೇ ಹೋಗುತ್ತೆ, ಅಂದರೆ 10 ರೂಪಾಯಿ ಪೇಟಿಎಮ್ ಕ್ಯಾಶನ್ನ ಗಿವ್ ಅವೇ ಮಾಡ್ತೀನಿ. ಆ ಒಂದು ಗಿವ್ ಅವೇ ಮಾಡಿರೋದು ನಾನು ಟೆಲಿಗ್ರಾಮಲ್ಲಿ ಕೂಡ ನಾನು ಶೇರ್ ಮಾಡಿರ್ತೀನಿ. ಯಾರಿಗೂ ಕೂಡ ಮೋಸ ಇಲ್ಲ, ಯಾರಿಗೂ ಕೂಡ ಫ್ರಾಡ್ ಇಲ್ಲ. ಹೇಗಿತ್ತು ಅಂತ ವೀಡಿಯೋ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಬಾಯ್ ಗೈಸ್, ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಅರ್ನಿಂಗ್ನ ಮಾಡ್ತಾಯಿರಿ.